ಮಾರಿ ಮಾರಿ ಮಾರಿಗೆ ದಾರಿ ಅಂತ ಬಂದೇ ಬಿಟ್ಟಿದ್ದಾರೆ ರಾಜ್ವಿ ಶೆಟ್ಟಿ ಅವರು. ಸೊ ಈಗ ನನ್ನ ಜೊತೆ ಇದ್ದಾರೆ ರಿಷಭ್ ಶೆಟ್ಟಿ ಅವರು. ಯಾಕಂದ್ರೆ ಈ ಸಿನಿಮಾ ನಾನು ನೋಡ್ತಾ ಇದ್ರೆ ನಂಗೆ ಒಂದ್ಸಲಿ ಕಾಂತಾರ ಮತ್ತೆ ನೋಡ್ತಾ ಇದ್ದೀನೇನೋ ಅಂತ ಅನ್ನಿಸ್ತು. ಲೈಕ್ ಅದೇ ಥರ ಲೈಟಿಂಗ್ಸು, ಏನೋ ಒಂದು ಸಮಥಿಂಗ್. ರಿಷಭ್ ಶೆಟ್ಟಿ ಸರ್ ಯಾವ ರೀತಿ ಒಂದು ಡಿಫ್ರೆಂಟ್ ಆಗಿರೋ ಸಿನಿಮಾನ ಅಭಿಮಾನಿಗಳಿಗೆ ನೀಡಿದ್ರು, ಅದೇ ರೀತಿ ಈ ಸಿನಿಮಾನು ಏನೋ ಒಂದು ಸಮಥಿಂಗ್ ಇದೆ ಈ ಸಿನಿಮಾದಲ್ಲಿ ಕೂಡ ಅನ್ನೋದೊಂದು ಗ್ಯಾರಂಟಿ. ಸೊ ರಿಷಭ್ ಸರ್ ಇದ್ದಾರೆ ಸರ್, ಟೋಬಿ ಮತ್ತೊಂದು ಕಾಂತಾರ ಆಗುತ್ತೆ ಅಂತ ಎಲ್ಲ ಲಕ್ಷಣಗಳು ಕಾಣ್ತಿದೆ. ಏನು ಹೇಳ್ತೀರಿ ಸರ್, ಹೇಗೆ ಅನ್ನಿಸ್ತು? ಜನ ಹಾಗೆ ಬಂದು ನೋಡಿದ್ರೆ ತುಂಬ ಸಂತೋಷ ಪಡ್ತೀವಿ. ಕತೆ ಕಂಪ್ಲೀಟ್ಲಿ ಬೇರೆಯೇ ಕತೆ ಇದು. ಒಂದು ಉತ್ತರ ಕನ್ನಡದಲ್ಲಿ ಸೆಟ್ ಆಗಿರುವಂತಹ ಕುಮಟಾ, ಹೊನ್ನವರ, ಕಾರವಾರ ಆ ಕಡೆಗೆ ಸೆಟ್ ಆಗಿರುವಂಥ ಒಂದು ಅದ್ಭುತ ಕತೆ. ಸೊ ತುಂಬ ವರ್ಷಗಳ ಹಿಂದೆ ನನಗೆ ಈ ಕತೆಯನ್ನು ದಯಾನ ಹೇಳಿದರು. ಸೊ ಹಾಗಾಗಿ ಟೋಬಿಯ ಬಗ್ಗೆ ನನಗೆ ತುಂಬ ಹತ್ತಿರದ ಒಂದು ನಂಟು. ಆದರೆ ರಾಜ್ ಶೆಟ್ಟಿ ಅವರು ಅದನ್ನು ವಾಪಸ್ ಅವರು ದಯಾನಂದ ಮೂಲ ಕಥೆಯನ್ನು ತಗೊಂಡು ಪಾತ್ರವನ್ನು ತಗೊಂಡು ಕಂಪ್ಲೀಟ್ಲಿ ರೀರೈಟ್ ಮಾಡೋಕೆ ಶುರು ಮಾಡ್ತಾರೆ. ಸೊ ಆಗ ಅದು ಇನ್ನೂ ಒಂದು ಬೇರೆ ಒಂದು ಇಂಟೆನ್ಸಿಟಿ ತಗೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ಅವರ ಬರವಣಿಗೆ ಅಥವಾ ರಾಜ್ ಶೆಟ್ಟರ್ ಒಂದು ಟಚ್ ಬಂದಮೇಲೆ ಸಿನಿಮಾದ ಕತೆ ಬೇರೆ ರೀತಿ, ಆ ಕಥೆಯನ್ನು ಕೂಡ ನನಗೆ ರಾಜ್ ಹೇಳಿದರು. ಸೊ ಹಾಗಾಗಿ ವೆರಿ ಎಕ್ಸೈಟೆಡ್ ತೆರೆ ಮೇಲೆ ಹೇಗೆ ಕಾಣುತ್ತೆ ಅಂತ. ನಿರ್ದೇಶಕ ಬಾಸಿಲ್ ಕೂಡ ನನ್ನ ಜೊತೆಗೆ ಅಸೋಸಿಯೇಟ್ ಆಗಿ ಸರ್ಕಾರಿಲಿ ವರ್ಕ್ ಮಾಡಿರುವಂಥದ್ದು. ಸೊ ಹಾಗಾಗಿ ಇಡೀ ತಂಡ ಟೆಕ್ನಿಷಿಯನ್ಸ್ಗಳು ಎಲ್ಲರೂ ಕೂಡ ಪ್ರೊಡಕ್ಷನ್ ಟೀಮ್ ಆಗಲಿ ಪ್ರೊಡ್ಯೂಸರ್ಸ್ ಆಗಲಿ ಎಲ್ಲರೂ ನನ್ನ ತಂಡವಾಗಿ ಕೆಲಸ ಮಾಡಿರುವಂಥವ್ರೆ. ಹಾಗಾಗಿ ನನ್ನ ತಂಡದ ಸಿನಿಮಾ. ಸೊ ಎಲ್ರಿಗೂ ಒಳ್ಳೆದಾಗಬೇಕು, ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗಮನ ಋಷಭ ವಾಹನದಲ್ಲಿ ನೀವಿಬ್ರು ಅಬ್ಬರಿಸಿ ಬೊಬ್ಬೆರೆದಿದ್ರಿ. ಸೊ ಈ ಸಿನಿಮಾದಲ್ಲೂ ಏನಾದರೂ ರಿಷಭ್ ಶೆಟ್ಟಿ ಅವರು ಬಂದು ಹೋಗ್ತಾರ ಏನು? ಇಲ್ಲ 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 ಇಲ್ಲ. ಸೊ ನಾನು ಕಂಪ್ಲೀಟ್ಲಿ ಬೇರೆ ಇದರಲ್ಲಿದ್ದೆ. ಆ್ಯಂಡ್ ಕಂಪ್ಲೀಟ್ಲಿ ರಾಜ್ ಶೋ, ರಾಜ್ ಶೋ. ಏನ್ ಅನ್ನಿಸ್ತು ರಾಜ್ವಿ ಶೆಟ್ಟಿ ಅವರ ಆಕ್ಟಿಂಗ್ ಅಂತ ಅಂತ ಅಂದ್ರೆ, ಇಡೀ ಇವಾಗ ಇಂಡಿಯಾನೇ ತಿರುಗಿ ನೋಡ್ತಿದೆ, ನಿಮ್ದು ಮತ್ತೆ ಅವ್ರದ್ದು ಇಬ್ಬರದ್ದು ಸಹ. ಓಕೆ, ಸೊ ನಮ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಂದ್ರೆ, ಕನ್ನಡಕ್ಕಿಂತ ಒಳ್ಳೆ ಸಿನಿಮಾಗಳನ್ನ ನೀಡೋ ನಟರು ಬರ್ತಾರೆ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಈಗ ಅವರು ಮೂಗುತಿ ಹಾಕಿರೋದು ಸ್ಪೆಷಲಿ, ಇಂಥ ಡೆಡಿಕೇಶನ್ ನಾವು ಯಾರ್ದು ನೋಡೇ ಇಲ್ಲ. ಸೊ ಏನ್ ಅನ್ಸುತ್ತೆ ಸರ್, ಒಬ್ಬ ನಟರಾಗಿ ನಿಮ್ದು ಅಷ್ಟೇ ಡೆಡಿಕೇಶನ್ ಇದೆ, ಅವ್ರದ್ದು ಅಷ್ಟೇ ಡೆಡಿಕೇಶನ್ ಇದೆ. ಒಂದು ಸಿನಿಮಾಗೆ ಆ ಕತೆಗೆ ಒಂದು ಪಾತ್ರಕ್ಕೆ ಏನು ಬೇಕು ಅಂತ ಬಂದಾಗ ನಾವು ಅದನ್ನು ಮಾಡಲೇಬೇಕಾಗಿತ್ತು. ಸೊ ಹಾಗಾಗಿ ಆ ರಾಜ್ ಆ ವಿಚಾರದಲ್ಲಿ ತುಂಬ ಅದ್ಭುತವಾಗಿ ಅವ್ರನ್ನ ಅವರು ಡೆಡಿಕೇಟ್ ಮಾಡ್ಕೊಳ್ತಾರೆ. ಸೊ ಡೆಫಿನೆಟ್ಲಿ ಟೋಬಿಗೆ ತುಂಬ ಜಾಸ್ತಿ ಎನರ್ಜಿ ಬೇಕಿತ್ತು, ತುಂಬ ತುಂಬ ಅನುಭವಿಸಿ ಮಾಡಬೇಕಾಗಿತ್ತು ಆ ಪಾತ್ರಕ್ಕೆ. ಸೊ ಹಾಗಾಗಿ ತುಂಬ ಅದ್ಭುತವಾಗಿ ಅವರು ಮಾಡಿದ್ದಾರೆ.